ಸುಮಾರು 65,000 ಜನಸಂಖ್ಯೆಯುಳ್ಳ 31 ವಾರ್ಡ್ಗಳಲ್ಲಿ ಹರಡಿಕೊಂಡಿರುವ ಪುತ್ತೂರು ನಗರಸಭೆಯ ಆಡಳಿತ ನಿರ್ವಹಣೆಯನ್ನು ಇನ್ನಷ್ಟು ವ್ಯವಸ್ಥಿತಗೊಳಿಸುವ ಉದ್ದೇಶದಿಂದ ಬೃಹತ್ ಆಡಳಿತ ಕಚೇರಿ ಸಂಕೀರ್ಣವನ್ನು ಹೊಸದಾಗಿ ನಿರ್ಮಿಸಲು ನಿರ್ಧರಿಸಲಾಗಿದ್ದು ಆಗಸ್ಟ್ 26 ರಂದು ಶಿಲಾನ್ಯಾಸ ನೆರವೇರಲಿದೆ ಅಂತ ನಗರಸಭೆಯ ಪೌರಾಯುಕ್ತೆ ರೂಪಾ ಶೆಟ್ಟಿ ಹೇಳಿದ್ದಾರೆ. ಪುತ್ತೂರಿನ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟರು. ಸುಮಾರು 45 ವರ್ಷಗಳ ಕಾಲ ನಾನಾ ರೂಪದಲ್ಲಿ ಪುತ್ತೂರು ಆಡಳಿತವನ್ನು ನಿರ್ವಹಿಸಿದ್ದ ಹಳೆಯ ಕಟ್ಟಡದ ಸ್ಥಳದಲ್ಲೇ ಹೊಸ ಸಂಕೀರ್ಣ ನಿರ್ಮಾಣವಾಗಲಿದೆ. ಇದಕ್ಕಾಗಿ ಹಳೆ ಕಟ್ಟಡವನ್ನು ಕೆಡವಲಾಗಿದೆ. ಮಿನಿ ವಿಧಾನಸೌಧದ ಪಕ್ಕದಲ್ಲೇ ಇರುವ ಹಳೆಯ ಪುರಸಭೆ ಕಚೇರಿ ಕಟ್ಟಡದ ಸ್ಥಳದಲ್ಲಿ ಸುಮಾರು 8 ರಿಂದ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಆಡಳಿತ ಸಂಕೀರ್ಣ ನಿರ್ಮಾಣವಾಗಲಿದೆ. ಇದಕ್ಕಾಗಿ ಶಿಲಾನ್ಯಾಸ ಸಮಾರಂಭ ಆಗಸ್ಟ್ 26 ರಂದು ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ. ರಾಜ್ಯ ಪೌರಾಡಳಿತ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಪುತ್ತೂರು ಶಾಸಕರು ಸೇರಿದಂತೆ ಗಣ್ಯಾತಿ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ನೀಡಿದರು. ಪುತ್ತೂರು ನಗರಸಭೆಯಲ್ಲಿ ದಿನಾಂಕ ನಾಳೆ 26 ರಂದು ನಮ್ಮ ಗಾಂಧಿಕಟ್ಟೆಯನ್ನು ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ. ಇದು ನಮ್ಮ ಸಂಸದರ ಕೈಯಿಂದ ನಾವು ನೆರವೇರಿಸ್ತಾ ಇದ್ದೇವೆ. ಇದು ಟೋಟಲ್ ನಾವೊಂದು 8 ಲಕ್ಷ ವೆಚ್ಚದಲ್ಲಿ ನಾವು ಅದರದೊಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ. ಇದನ್ನು ನಾವು ಲೋಕಾರ್ಪಣೆ ನಾಳೆ ಮಾಡಲಿಕ್ಕಿದ್ದೇವೆ. ಇದಲ್ಲದೆ ನಾಳೆ ನಮ್ಮದು ಶಿಲಾನ್ಯಾಸ ಕಾರ್ಯಕ್ರಮ, ಅಂದರೆ ನಮ್ಮ ಪುತ್ತೂರಿನ ಹೊಸ ಒಂದು ಕಚೇರಿ ಕಟ್ಟಡವನ್ನು ನಾಳೆ ನಮ್ಮ ಪೌರಾಡಳಿತ ಸಚಿವರಾದಂಥ ನಾರಾಯಣಗೌಡ ಅವರು ಬಂದು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದರದ್ದು ಸುಮಾರು ವೆಚ್ಚ 7 ಕೋಟಿ. ಇದು ಶಾಸಕರ ಒಂದು ಸ್ಪೆಷಲ್ ಗ್ರಾಂಟ್, ನಮ್ಮ ನಗರಸಭೆ ನಿಧಿ ಹಾಗೂ ನಮ್ಮಲ್ಲಿ ಉಳಿಕೆ 1 ಕೋಟಿ ನಗರೋತ್ಥಾನದಲ್ಲಿ ಇದ್ದಂಥ ಒಂದು ಅನುದಾನ ಎಲ್ಲ ಕ್ರೋಢೀಕರಿಸಿ 7 ಕೋಟಿಯ ಒಂದು ನಮ್ಮ ಬಿಲ್ಡಿಂಗ್.